ಆಫ್ ದ ಕಾರ್ಪೊರೇಟ್ ಅಕೌಂಟಿಂಗ್ ಯಾವ್ದು ಸ್ಟಾರ್ಟ್ ಮಾಡ್ತೀನಿ ದಟ್ ಈಸ್ ದ ಕಾರ್ಪೊರೇಟ್ ಅಕೌಂಟಿಂಗ್ ಓಕೆ ಇನ್ ಆಲ್ರೆಡಿ ಇನ್ ದ ಇಂಟ್ರೊಡಕ್ಷನ್ ಸೆಷನ್ ಐ ಹ್ಯಾವ್ ಟೋಲ್ಡ್ ಯು ದಟ್ ವಾಟ್ ಎಕ್ಸಾಕ್ಟ್ಲಿ ದ ಕಾರ್ಪೊರೇಟ್ ಅಕೌಂಟಿಂಗ್ ಕಾರ್ಪೊರೇಟ್ ಅಕೌಂಟಿಂಗ್ ಅಂದ್ರೆ ಏನು ಸರ್ ನಾವು ಬೇರೆ ಬೇರೆ ಅಕೌಂಟೆನ್ಸಿ ಕಲ್ತೀವ್ರಿ ಯಾವ್ದು ಕಲ್ತೀರಿ ನೀವು ಆಲ್ರೆಡಿ ವಿ ಹ್ಯಾವ್ ಲರ್ನ್ ದಟ್ ಫೈನಾನ್ಸಿಯಲ್ ಅಕೌಂಟಿಂಗ್ ಫೈನಾನ್ಸಿಯಲ್ ಅಕೌಂಟಿಂಗ್ ಕಲ್ತೀವ್ರಿ ವಾಟ್ ಈಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಂದ್ರೆ ದ ಕಾರ್ಪೊರೇಟ್ ಅಕೌಂಟಿಂಗ್ ಅಂದ್ರೆ ಏನು ಇಟ್ಸ್ ಕಂಪನಿ ಅಕೌಂಟ್ಸ್ ಯಾರ ಅಕೌಂಟಿಂಗ್ ಮಾಡತ್ತಿರ್ಲಿ ಇಲ್ಲಿ ಯಾರ್ಯಾರು ಮಾಡ್ತಿದ್ರಿ ಸಿಂಪಲ್ ಹೈಯರ್ ಪರ್ಚೇಸ್ ಮಾಡ್ತಿದ್ರಿ ರಾಯಲ್ಟಿ ಮಾಡ್ತಿದ್ರಿ ನೆಕ್ಸ್ಟ್ ಕನ್ಸೈನ್ಮೆಂಟ್ ಮಾಡ್ತಿದ್ರಿ ಸಿಂಪಲ್ ಸಿಂಪಲ್ ಅಕೌಂಟೆನ್ಸಿ ಮಾಡ್ತಿದ್ರಿ ಎಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಎಸ್ ಆರ್ ನೋ ರೇಸ್ ಯುವರ್ ಹ್ಯಾಂಡ್ ಓಕೆ ಓನ್ಲಿ ಸಿಂಪಲ್ ಅಕೌಂಟಿಂಗ್ ಮಾಡ್ತಿದ್ರೆ ಎಲ್ಲಿ ಇನ್ ದ ಕೇಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ವೆನ್ ಇಟ್ ಕಮ್ಸ್ ಟು ಕಾರ್ಪೊರೇಟ್ ಅಕೌಂಟಿಂಗ್ ಇಟ್ಸ್ ಅಕೌಂಟಿಂಗ್ ಆಫ್ ದ ಕಂಪನಿ ಪೂರಾ ಒಂದು ಕಂಪನಿ ಇರ್ತೈತಲ್ಲ ಯಾವ ಯಾವ ಕಂಪನಿ ಕಲ್ಲಪ್ಪ ಕಂಪನಿ ಕಲ್ಲಪ್ಪ ಕಂಪನಿ ಮಲ್ಲಪ್ಪ ಕಂಪನಿ ರವಿ ಕಂಪನಿ ಟಾಟಾ ಕಂಪನಿ ಇನ್ಫೋಸಿಸ್ ಕಂಪನಿ ವಿಪ್ರೋ ಕಂಪನಿ ಓಕೆ ವಾಟ್ ಎವರ್ ದ ಕಂಪನೀಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ವಾಟ್ ಎವರ್ ದ ಕಂಪನೀಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆಕ್ಟ್ 2013 ಯಾವ ರಿಜಿಸ್ಟರ್ ಆಗಿರ್ತಾವಲ್ಲ ಯಾವ್ದ್ರದೊಳಗ ಕಂಪನೀಸ್ ಆಕ್ಟ್ 2013 ಆರ್ ಪ್ರೀವಿಯಸ್ ಆಕ್ಟ್ ಯಾವುದು ಆಲ್ರೆಡಿ ಯು ನೋ ಇನ್ ದ ಸೆಕ್ರೆಟರಿ ಪ್ರಾಕ್ಟೀಸ್ ದಟ್ ಈಸ್ ದ ಕಂಪನೀಸ್ ಆಕ್ಟ್ 1956 ಅದ್ರೊಳಗೆ ಯಾವ್ದು ಬೇಕಾದ್ರೂ ಆಗಿರ್ಬೋದು ಅಫ್ಕೋರ್ಸ್ ಏನಾಗಿರ್ತದೆ ಓಕೆ ದೆನ್ ಇಲ್ಲಿ ಇಲ್ಲಿ ಏನಾಗಿರ್ತದೆ ಅಫ್ಕೋರ್ಸ್ ರಿಜಿಸ್ಟರ್ಡ್ ಆಗಿದ್ದಕ್ಕೆ ಏನಂತೀವಿ ನಾವು ಅದಕ್ಕೆ ಕಂಪನಿ ಅಂತೀವಿ ದ ರಿಜಿಸ್ಟರ್ಡ್ ಕಂಪನೀಸ್ ಅಂಡರ್ ದ ರಿಜಿಸ್ಟರ್ಡ್ ಕಂಪನೀಸ್ ರಿಜಿಸ್ಟರ್ಡ್ ಎಂಟಿಟೀಸ್ ಓಕೆ ಅಂಡರ್ ದ ಕಂಪನೀಸ್ ಆಕ್ಟ್ 2013 ದೋಸ್ ಆರ್ ಕಾಲ್ಡ್ ಆಸ್ ಕಂಪನೀಸ್ ಆಕ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ನೌ ವಿ ಆರ್ ಗೋಯಿಂಗ್ ಟು ಮೇಂಟೈನ್ ದ ಅಕೌಂಟ್ಸ್ ವಿ ಆರ್ ಗೋಯಿಂಗ್ ಟು ಮೇಕ್ ದ ಫೈನಲ್ ಅಕೌಂಟ್ಸ್ ಆಫ್ ದ ಕಂಪನೀಸ್ ದೀಸ್ ರಿಜಿಸ್ಟರ್ಡ್ ಕಂಪನೀಸ್ ಆ ಅಕೌಂಟಿಂಗ್ ಪ್ರೊಸೆಸ್ ಏನ್ ಇರುತ್ತಲ್ಲ ಅದಕ್ಕೆ ಏನಂತೀವಿ ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಕಾರ್ಪೊರೇಟ್ ಅಕೌಂಟಿಂಗ್ ಓಕೆ ದೆನ್ ವಾಟ್ ವಿಲ್ ಬಿ ದ ಪ್ರೊಸೆಸ್ ಆಫ್ ದ ಅಕೌಂಟಿಂಗ್ ಫಸ್ಟ್ ಗೆ ಫಾರ್ಮೇಶನ್ ಆಗ್ತದೆ ಫಾರ್ಮೇಶನ್ ಆಫ್ ದ ಅಕೌಂಟಿಂಗ್ ಅಂದ್ರೇನು ಕಂಪನಿ ಇಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ನಾವು ಓಕೆ ಈಗ ಏನಾಗ್ತದೆ ಸ್ಟಾರ್ಟ್ ಆಗ್ತದೆ ಇಲ್ಲಿಂದ ಅಕೌಂಟಿಂಗ್ ಪ್ರೊಸೆಸ್ ಚಾಲೂ ಆಗ್ತದೆ ಯಾವುದು ಇಲ್ಲಿಂದ ಫಾರ್ಮೇಶನ್ ಇಂದ ಕಂಪನಿ ಅಕೌಂಟಿಂಗ್ ಪ್ರೊಸೆಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಫಾರ್ಮೇಶನ್ ಎಲ್ಲಿ ಮುಗಿತೈತಿ ಇದು ಪೂರಾ ವೈಂಡಿಂಗ್ ಅಪ್ ಈ ವೈಂಡಿಂಗ್ ಅಪ್ ಓಕೆ ಫಾರ್ಮೇಶನ್ ದಿಂದ ವೈಂಡಿಂಗ್ ಅಪ್ ನಡು ಒಂದಿಷ್ಟು ಕೆಲಸಗಳು ಬರ್ತಾವ ಏನೇನ್ ಕೆಲಸ ಬರ್ತಾವು ಟೇಕ್ ಓವರ್ ಆಗ್ಬೋದು ಕಂಪನಿನ ಮಾರ್ಬೋದು ದೆನ್ ಒಂದಿಷ್ಟು ಫಾರ್ಮೇಶನ್ ಕೆಲಸಸ್ ಬರ್ತಾವು ಅಂಡ್ ನೆಕ್ಸ್ಟ್ ಅಮಲ್ಗಮೇಶನ್ ಆಗ್ಬೋದು ಓಕೆ ಇವನ್ನೆಲ್ಲ ರಿಲೇಟೆಡ್ ಓಕೆ ಅಕೌಂಟಿಂಗ್ ಪ್ರೊಸೆಸ್ ಏನಂತೀವಿ ನಾವು ದಟ್ ಈಸ್ ಕಾಲ್ಡ್ ಆಸ್ ಕಾರ್ಪೊರೇಟ್ ಅಕೌಂಟಿಂಗ್ ದಟ್ ಈಸ್ ಕಾಲ್ಡ್ ಆಸ್ ಕಾರ್ಪೊರೇಟ್ ಅಕೌಂಟಿಂಗ್ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಟ್ ವಾಟ್ ಎಕ್ಸಾಕ್ಟ್ಲಿ ದ ಕಾರ್ಪೊರೇಟ್ ಬಾ ಸಿಂಪಲ್ ತಿಳ್ಕೊಳ್ರಿ ವಾಟ್ ದ ಸಿಂಪಲ್ ಟರ್ಮ್ ಯು ವಿ ಹ್ಯಾವ್ ಟು ಯೂಸ್ ದ ಅಕೌಂಟ್ಸ್ ಆಫ್ ದ ಕಂಪನಿ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆಕ್ಟ್ ದೋಸ್ ಕಂಪನೀಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆಕ್ಟ್ ದನ್ ಮೇಂಟೈನಿಂಗ್ ದ ಪ್ರಿಪೇರಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದಟ್ ಕಂಪನಿ ಈಸ್ ಕಾಲ್ಡ್ ಆಸ್ ಕಾರ್ಪೊರೇಟ್ ಅಕೌಂಟ್ ಸೀತು ಓಕೆ ದೆನ್ ಈ ಕಾರ್ಪೊರೇಟ್ ಅಕೌಂಟಿಂಗ್ ದ ಒಂದಿಷ್ಟು ಟರ್ಮಿನಾಲಜೀಸ್ ಬರ್ತಾವ ಓಕೆ ಕಾರ್ಪೊರೇಟ್ ಅಕೌಂಟಿಂಗ್ ಸಿಸ್ಟಮ್ ಇದ್ರೊಳಗ ಚಾಪ್ಟರ್ಸ್ ಅದಾವ ಫಸ್ಟ್ ಫೈನಾನ್ಷಿಯಲ್ ಕಂಪನೀಸ್ ಅಕೌಂಟ್ ಐತಿ ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ದ ಗುಡ್ ವಿಲ್ ಇಸ್ ದೇರ್ ದ ವ್ಯಾಲ್ಯೂಯೇಷನ್ ಆಫ್ ದ ಶೇರ್ ಇಸ್ ದೇರ್ ಅಂಡ್ ದ ಲಿಕ್ವಿಡೇಷನ್ಸ್ ಆಫ್ ಕಂಪನಿ ಲಿಕ್ವಿಡೇಷನ್ಸ್ ಆಫ್ ದ ಕಂಪನಿ ಅಂದ್ರೇನು ಕಂಪನಿ ಏನ್ ಮಾಡೋದು ಮುಚ್ಚೋದು ಅದಕ್ಕೆ ಏನಂತ ಕರಿತೇವೆ ನಾವು ಲಿಕ್ವಿಡೇಷನ್ಸ್ ಆಫ್ ದ ಕಂಪನಿ ಓಕೆ ಈ ಲಿಕ್ವಿಡೇಷನ್ಸ್ ಆಫ್ ಕಂಪನೀಸ್ ದೊಳಗ ಇನ್ ದ ಲಿಕ್ವಿಡೇಷನ್ಸ್ ಆಫ್ ದ ಕಂಪನಿ ಓಕೆ ವಿ ಆರ್ ಗೋಯಿಂಗ್ ಟು ವೈಂಡ್ ಅಪ್ ಆಫ್ ದ ಕಂಪನಿ ವಿ ಆರ್ ಗೋಯಿಂಗ್ ಟು ವೈಂಡ್ ಅಪ್ ದ ಕಂಪನಿ ವೈಂಡ್ ಅಪ್ ದ ಕಂಪನಿ ಅಂದ್ರೆ ಕಂಪನಿ ಏನ್ ಮಾಡ್ಬಿಡ್ತೇವೆ ನಾವು ಕ್ಲೋಸ್ ಮಾಡಿಬಿಡ್ತೇವೆ ಓಕೆ ನೆಕ್ಸ್ಟ್ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಮೇಜರ್ ಒನ್ ಪ್ರೊಸೆಸ್ ದಟ್ ಈಸ್ ದ ವ್ಯಾಲ್ಯೂಯೇಷನ್ ಆಫ್
goodwill. Then what is the goodwill? One chapter ait nimdu, one unit ait yavudu valuation of the goodwill. Then what is the goodwill? Goodwill andre enu? Correct. First you know, simple term do tilkonu. What exactly the good? Good andre enu? Olle. The best, the better thing. Yes or no? That is the good. Best and the better thing, that is the good. Are you getting my point? Okay. Then idu positive sense da. Okay, that is what is the goodwill. Goodwill is the reputation of the company. Goodwill is the intangible asset. This is not the tangible. Intangible asset. Goodwill is the intangible asset. ಹೌದು. ಈಗ ಬಾ ಸಿಂಪಲ್ ಮೆಥಡ್ ಹೇಳ್ತೀನಿ. ಒಂದು ರವಿ ಲಿಮಿಟೆಡ್ ಅಂತ ಒಂದು ಮಾಡಿದ್ರಿ. ಕರೆಕ್ಟ್. ರವಿ ಲಿಮಿಟೆಡ್ ಅಂತ ಒಂದು ಕಂಪನಿ ಮಾಡಿದ್ರಿ. ಕಂಪನಿನ ಏನ್ ಮಾಡ್ತಾರೆ? 1 crore rupees. ಎಷ್ಟು ಕ್ರೋರ್ ರುಪೀಸ್? ಹೌ ಮಚ್? ಬೈ ಇನ್ವೆಸ್ಟಿಂಗ್ 1 crore. ಕರೆಕ್ಟ್. ನಡೆಸಿದ್ರಿ, ನಡೀತು ನಡೀತು ಕಂಪನಿ ನಡೀತು ನಡೀತು. 2010 ಒಳಗ ಏನ್ ಮಾಡಿದ್ರಿ? ರಿಜಿಸ್ಟ್ರೇಷನ್ ಮಾಡಿಸಿದ್ರಿ. 2011 ಒಳಗ ಏನಾಯ್ತು? ಅಫ್ಕೋರ್ಸ್ ಅವ್ರಿಗೆ ಸಾಕಾತ್ ನಡೆಸೋದು. ಓಕೆ, ರೆಪುಟೇಷನ್ ಆತು. ಓಕೆ, ರೆಪುಟೇಷನ್ ಆದ್ಮೇಲೆ ಏನ್ ಮಾಡಿದ್ರು? ರವಿ ಲಿಮಿಟೆಡ್ ಅವ್ರು ಏನ್ ಮಾಡಿದ್ರು? ಸೆಲ್ ಮಾಡ್ಲಿಕ್ಕೆ. ಸೆಲ್ ಮಾಡೋ ಬಂದಾಗ ದೇ ವಿಲ್ ಕ್ಯಾಲ್ಕುಲೇಟ್ ದ ಆಲ್ ದ ಅಸೆಟ್ಸ್. ರವಿ ಲಿಮಿಟೆಡ್ ದ ಬಿಲ್ಡಿಂಗ್ ಐತಿ, ದೇ ಆರ್ ಹ್ಯಾವಿಂಗ್ ದ ಬಿಲ್ಡಿಂಗ್. ರವಿ ಲಿಮಿಟೆಡ್ ಹ್ಯಾವಿಂಗ್ ದ ಲ್ಯಾಂಡ್. ರವಿ ಲಿಮಿಟೆಡ್ ಹ್ಯಾವಿಂಗ್ ದ ಮಷಿನರೀಸ್. ರವಿ ಲಿಮಿಟೆಡ್ ಹ್ಯಾವಿಂಗ್ ದ ಗುಡ್ ಎಂಪ್ಲಾಯೀಸ್. ರವಿ ಲಿಮಿಟೆಡ್ ಹ್ಯಾವಿಂಗ್ ದ ಫರ್ನಿಚರ್ ಅಂಡ್ ಎಲ್ಲ ಐತಿ. ಅದ್ರ ಕಾಸ್ಟ್ ಎಷ್ಟ್ ಆಗ್ತದೆ ಅಂತ? 1 crore. ಅದ್ರ ಕಾಸ್ಟ್ ಎಷ್ಟ್ ಆಗ್ತತಿ? 1 crore. ದೆನ್ ಈಗ ಇವ ಪರ್ಚೇಸ್ ಮಾಡ್ಬೇಕಾದ್ರೆ ಕಾಸ್ಟ್ ಎಷ್ಟು ಕೊಡ್ತಾರ? ಇಲ್ಲ. ಎಸ್ ಸರ್ ನೋ. ಅಂಡ್ ಇವ ಏನ್ ಮಾಡ್ತಾನ? 1.5 crore ಮಾಡ್ತಾನೆ. ಇದಕ್ಕೆ 1.5 crore rupees ಮಾಡ್ತಾನೆ. ಇದಕ್ಕೆ 5 crore ಅಂತ ಕೇಳ್ತಾನ? ಯಾರು ಕೇಳ್ತಾರ? ದಿಸ್ ರವಿಶಂಕರ್, ಸಾರಿ, ರವಿಶಂಕರ್ ಲಿಮಿಟೆಡ್ ನಾವು ಕೇಳ್ತಾನೆ. ಯಾರಿಗೆ? ರವಿ ಲಿಮಿಟೆಡ್. 1 crore rupees ಅಸೆಟ್ ಐತಿ, ಓಕೆ, ಅದ್ರ ಮೇಲೆ ಒಂದಿಷ್ಟು ಪ್ರಾಫಿಟ್ ತಗೋ. 1.5 crore ಯಾಕೆ ಕೇಳತಿ? 5 crore ಎಕ್ಸ್ಟ್ರಾ ಯಾಕೆ ಕೇಳತಿ? 50 lakh rupees ಎಕ್ಸ್ಟ್ರಾ ಯಾಕೆ ಕೇಳತಿ? ಫೈ, ಯು ಆರ್ ಆಸ್ಕಿಂಗ್ ಫಾರ್ ದ 50 lakh rupees ಎಕ್ಸ್ಟ್ರಾ. ಓಕೆ, ಅವಾಗ ಏನ್ ಹೇಳ್ತಾನ? ವಾಟ್ ಎವರ್ ಐ ರನ್ ದಿಸ್ ಕಂಪನಿ ಫ್ರಮ್ ದ 2010 to 2011, ಐ ಹ್ಯಾವ್ ಆಲ್ಸೋ ಅರ್ನ್ ದ ಗುಡ್ ವಿಲ್, ಐ ಹ್ಯಾವ್ ಆಲ್ಸೋ ಅರ್ನ್ ದ ರೆಪುಟೇಷನ್. ಅರಿಗಿಡಿಮ ಪಾಯಿಂಟ್. ಏನೇನ್ ಮಾಡೀನಿ ನಾನು? ನಾ ಕಂಪನಿ ನಡ್ಸ್ಕೊಂಡು ಹೋಗಿಲ್ಲ, ನಡ್ಸ್ಕೊಂಡು ಹೋಗೋದಾಗ ಅರ್ನ್ ಮಾಡಿದ್ವಿ. ಏನ್ ಮಾಡಿ? ಗುಡ್ ವಿಲ್. ಎಲ್ಲೈತ್ ತೋರಿಸು ಗುಡ್ ವಿಲ್ ಎಲ್ಲೈತಿ? ಎಲ್ಲಿಟ್ಟಿಪ್ಪ ಗುಡ್ ವಿಲ್? ಲ್ಯಾಂಡ್ ಎಲ್ಲಿಟ್ಟಿ? ಐತಿ, ಇದು ಲ್ಯಾಂಡ್ ತೋರಿಸು. ಮಷಿನರಿ ಎಲ್ಲಿಟ್ಟಿ? ಮಷಿನರಿ ತೋರಿಸು. ಓಕೆ, ಅಂಡ್ ನೆಕ್ಸ್ಟ್ ಕಾರ್ ಎಲ್ಲಿತ್ತಿ? ಕಾರ್ ತೋರಿಸ್ತಿ. ಅಂಡ್ ವಾಟ್ ಎವರ್ ದ ಐಟಮ್ಸ್ ದ ಫಿಕ್ಸ್ಡ್ ಅಸೆಟ್ಸ್ ದೇ ವಿಲ್ ಶೋ ದಟ್. ಎಸ್ ಸರ್ ನೋ? ಶೋ ಮಾಡ್ತಾರ. ಏನ್ ಶೋ ಮಾಡ್ತಾರ? ಓಕೆ, ಇಲ್ಲಿ ಐತಿ ನೋಡ್ರಿ ಕಾರ್ ಐತಿ, ಇದ್ರ ವ್ಯಾಲ್ಯೂ ಇಷ್ಟು ಕೊಡ್ರಿ. ಓಕೆ, ಮಷಿನರಿ ಐತಿ, ಮಷಿನರಿ ಇಷ್ಟು ವ್ಯಾಲ್ಯೂ ಕೊಡ್ರಿ. ಅಂಡ್ ನೆಕ್ಸ್ಟ್ ಅಫ್ಕೋರ್ಸ್ ಏನದಾವು? ಫರ್ನಿಚರ್ ಐತಿ, ಫರ್ನಿಚರ್ ವ್ಯಾಲ್ಯೂ ಕೊಡ್ರಿ. ದೆನ್ ಈ 5 crore rupees ಗುಡ್ ವಿಲ್ ಐತಿ, ಗುಡ್ ವಿಲ್ ತೋರಿಸು. ಎಲ್ಲಿಟ್ರಿ ಗುಡ್ ವಿಲ್? ಸ್ಟೋರ್ ರೂಮ್ನಾಗ ಇಟ್ರಿ, ಇನ್ವೆಂಟ್ರಿ ಇಟ್ರಿ, ಮನೆಗೆ ಬಿಟ್ಟು ಬಂದಿರಿ, ಕಾರ್ನಾಗ ಇಟ್ಟು ಬಂದಿರಿ, ಫೈಲ್ನಾಗ ಇತ್ತು, ಎಲ್ಲೈತಿ? ನೋ. ಓಕೆ, ಯು ಕೆನಾಟ್ ಟಚ್ ದಟ್ ಗುಡ್ ವಿಲ್, ಯು ಕೆನಾಟ್ ಸಿ ದಟ್ ಗುಡ್ ವಿಲ್ ಫಿಸಿಕಲಿ, ಬಟ್ ಗುಡ್ ವಿಲ್ ಈಸ್ ದೇರ್. ಹೌ? ದ ಸೀ ದ ಗ್ರೋತ್ ಆಫ್ ದಿ ರವಿ ಲಿಮಿಟೆಡ್, ಸೀ ದ ರೆಪುಟೇಷನ್ ಇನ್ ದ ಮಾರ್ಕೆಟ್ ಆಫ್ ದ ರವಿ ಲಿಮಿಟೆಡ್. ರವಿ ಏನ್ ಲಿಮಿಟೆಡ್ ಐತ್ಲ, ರೆಪುಟೇಷನ್ ಐತಿ ಏ ರವಿ ಲಿಮಿಟೆಡ್. ದ ಪ್ರೊಡಕ್ಟ್ಸ್ ಆರ್ ವೆರಿ ಗುಡ್, ದ ರವಿ ಲಿಮಿಟೆಡ್ ಪ್ರೊಡ್ಯೂಸರ್ಸ್ ಪ್ರೊಡಕ್ಟ್ಸ್ ಆರ್ ವೆರಿ ಗುಡ್. ಅಂದ್ರೆ ಏನ್ ನೋಡು? ದೇ ಆರ್ ಹ್ಯಾವಿಂಗ್ ದ ಶೇರ್ಸ್ ಇನ್ ದ ಮಾರ್ಕೆಟ್. ಅಂದ್ರೆ ಮಾರ್ಕೆಟ್ ಶೇರ್ ಐತಿ. ದೇ ಆರ್ ಹ್ಯಾವಿಂಗ್ ದ ಗುಡ್ ರೆಪುಟೇಷನ್. ದೇ ಆರ್ ಹ್ಯಾವಿಂಗ್ ದ ಗುಡ್ ಎಂಪ್ಲಾಯಿ ರಿಲೇಷನ್ಶಿಪ್. ದೇ ಹ್ಯಾವ್ ಮೇಂಟೈನ್ ದ ಗುಡ್ ರಿಲೇಷನ್ಶಿಪ್ ವಿತ್ supplier. They have maintained the good relation with the taxation department. They have maintained the good relation with the shareholders and all the financial institutions. Jodi en madara good relation tagondara, and they have also qualified and quality goods and produce madara, and whatever they got the complaint from the people and they have solved it. Hing madi en madkondara avaru, they have gained that reputation. Okay, I am not only the transferring the company. Ee company natta transfer madatilla ivrige, nanna reputation nu transfer madatilla. Iradatna helatudu, are you getting my point? I am not only transferring the assets and liabilities of the company, I am also transferring my reputation.
ಕರೆಕ್ಟ್ ಈ ರವಿ ಲಿಮಿಟೆಡ್ ಕಂಪನಿ ಯಾರ್ದಾತು ಇದು ಇವ್ರದ್ದು ರವಿ ಪ್ರೊಡ್ಯೂಸ್ ಮಾಡುದು ಕಂಪನಿ ಇದೆಲ್ಲ ಯಾರ್ದಾತು ಇವ್ರ ಕಂಪನಿದಾತು ದೆನ್ ಇವ್ರಿಗೆ ಏನಾಗ್ತದೆ ಗುಡ್ ವಿಲ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದೆನ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಗುಡ್ ವಿಲ್ ದ ಸೇಮ್ ಯೂನಿಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ದಟ್ ಈಸ್ ಕಾಲ್ಡ್ ಆಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ನೀ ಎಲ್ಲ ಅಂತೀಪ 5 crore ಅಂತ ಹೇಳಿ ಎಸ್ ಅನ್ನು ಇವ ಅಂತಾನ 5 crore ಗುಡ್ ವಿಲ್ ಅಂತೆ ಹೌ ಬಾಯಿಗೆ ಬಂದಂಗ ಇಲ್ಪ ಇಷ್ಟೆಲ್ಲ ರೆಪುಟೇಷನ್ ಐತಿ ನಂದು 5 crore 6 crore ನೋ ಯು ಕೆನ್ ನಾಟ್ ಸೇ ಲೈಕ್ ದಿಸ್ ದಟ್ ಆಫ್ ಕೋರ್ಸ್ ವಿ ಆರ್ ಹ್ಯಾವಿಂಗ್ ದ 5 crore ಗುಡ್ ವಿಲ್ ವಿ ಆರ್ ಹ್ಯಾವಿಂಗ್ ದ 6 crore ಗುಡ್ ವಿಲ್ ನನ್ನ ಹೆಸರು ಬಾಳ ಐತಿ ಹೋಗ್ಬೇಕಾದ್ರೆ ಗಾಂಧಿ ಚೌಕ್ನಾಗ ಕೇಳ ನಂದು ಗುಡ್ ವಿಲ್ ಬಾಳ ಐತಿ ನನ್ನ ಹೆಸರು ಬಾಳ ಐತಿ ರೆಪುಟೇಷನ್ ಬಾಳ ಐತಿ ನಮ್ಮ ಊರಾಗ ಬಸ್ ಸ್ಟ್ಯಾಂಡ್ ಹೋಗಿ ಕೇಳು ಅಗಸಿ ಒಳಗೆ ಕೇಳು ವಿ ಆರ್ ಹ್ಯಾವಿಂಗ್ ದ ಗುಡ್ ರೆಪುಟೇಷನ್ ಓಕೆ ಎಸ್ ಆರ್ ನೋ ಕರೆಕ್ಟ್ ದೆನ್ ಹಂಗ ಏನ್ ಮಾಡ್ತಾರೆ ಅಫ್ಕೋರ್ಸ್ ದೇ ಆರ್ ಗೋಯಿಂಗ್ ಟು ಹಾವ್ ದಟ್ ಗುಡ್ ವಿಲ್ ಈ ಗುಡ್ ವಿಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋ ಪ್ರೊಸೆಸ್ ಗೆ ಏನಂತ ಕರಿತೇವೆ ನಾವು ದಟ್ ಈಸ್ ಕಾಲ್ಡ್ ಆಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಆ ಪ್ರೊಸೆಸ್ ಗೆ ಏನಂತ ಕರಿತೀವಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ತಿಳಿಯಾದತೆ ರೇಸ್ ಯುವರ್ ಹ್ಯಾಂಡ್ ಇಫ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್ ರೇಸ್ ಯುವರ್ ಹ್ಯಾಂಡ್ ಗುಡ್ ಅಂಡರ್ಸ್ಟುಡ್ ಓಕೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ then how you are going to value the goodwill one simple example here okay ubaga madvi maadkodbekant madiri correct ah yarige va gandudga anti kor yaridanava ravi ravi bonta okay one uranor en madara okay they are going to reach the ravi who is belongs to the any other village village khod male ಇಲ್ಲ ನೋಡ್ರಿ ಹೋದ ಕೂಲಿ ಏನ್ ಚೆಕ್ ಮಾಡ್ತಾರ ದೇ ಆರ್ ಗೋಯಿಂಗ್ ಟು ಚೆಕ್ ದ ಜಾಬ್ ಹೆಸರು ಮದ್ವಿ ಮಾಡ್ಕೋಬೇಕಾದ್ರೆ ಏನೇನ್ ಚೆಕ್ ಮಾಡ್ತಾರ ಜಾಬ್ ಚೆಕ್ ಮಾಡ್ತಾರ ದೆನ್ ಅವಂಗ ಏನಾರ ಹ್ಯಾಬಿಟ್ಸ್ ಅದಾವೆಲ್ಲ ನೋಡ್ತಾರ ಬ್ಯಾಡ್ ಹ್ಯಾಬಿಟ್ಸ್ ನೋಡ್ತಾರ ದಟ್ ಟು ಬ್ಯಾಡ್ ಹ್ಯಾಬಿಟ್ಸ್ ಕರೆಕ್ಟ್ ಮತ್ತೆ ಏನಾರ ಅವಂದ ಬ್ಯಾಕ್ ಗ್ರೌಂಡ್ ನೋಡ್ತಾರ ದೇ ಆರ್ ಗೋಯಿಂಗ್ ಟು ಚೆಕ್ ದ ಬ್ಯಾಕ್ ಗ್ರೌಂಡ್ ಆಫ್ ದಿಸ್ ಪರ್ಸನ್ ಓಕೆ ಯು ಅಷ್ಟು ಚೆಕ್ ಮಾಡ್ತಾರೆ ಈ ದೀಸ್ ಆರ್ ದ ಪ್ಯಾರಾಮೀಟರ್ಸ್ ಟು ಚೆಕ್ ದ ರೆಪುಟೇಷನ್ ಆಫ್ ದಿಸ್ ಪರ್ಸನ್ ಎಸ್ ಸರ್ ನೋ ಹೌ ಟು ಚೆಕ್ ದ ರೆಪುಟೇಷನ್ ಆಫ್ ದಿಸ್ ಪರ್ಸನ್ ಇಫ್ ಯು ವಾಂಟ್ ಟು ಗೆಟ್ ದ ರಿಲೇಷನ್ಶಿಪ್ ವಿತ್ ದಿಸ್ ಪರ್ಸನ್ ಈ ಮನುಷ್ಯನ್ ಮದುವೆ ಆಗ್ಬೇಕಂದ್ರೆ ಏನೇನ್ ಚೆಕ್ ಮಾಡ್ತಾರೆ ಯು ಆರ್ ಗೋಯಿಂಗ್ ಟು ಚೆಕ್ ದ ರೆಪುಟೇಷನ್ ಆಫ್ ದಿಸ್ ಪರ್ಸನ್ ಇವೇನ್ ಮನುಷ್ಯ ಅಲ್ಲ ಇವೊಂದು ರೆಪುಟೇಷನ್ ಚೆಕ್ ಮಾಡ್ತೀರಿ ಎಸ್ ಸರ್ ನೋ ಯು ವಾಂಟ್ ಟು ಚೆಕ್ ದ ರೆಪುಟೇಷನ್ ಹೆಂಗ್ ರೆಪುಟೇಷನ್ ಚೆಕ್ ಮಾಡ್ತೀರಿ ಇವನ್ ಜಾಬ್ ಹೆಂಗ್ ಇವಂಗ್ ಯಾವ ಹ್ಯಾಬಿಟ್ಸ್ ಅದಾವ ಬ್ಯಾಡ್ ಹ್ಯಾಬಿಟ್ಸ್ ಅದನ್ನು ಕುಡಿತಾನೋ ಇಲ್ಲೋ ಸಿಗರೇಟ್ ಸೇರ್ತಾನೋ ಇಲ್ರು ಕುಡ್ದಾಗ ಅಷ್ಟೇ ಸಿಗರೇಟ್ ಸೇರ್ತಾನೋ ಏನ್ ಸಿಗರೇಟ್ ಸೇರಿದ ಕುಡಿತಾನೋ ಏನಾರ ಗುಟ್ಕ ಹಾಕೋತಾನೋ ಏನಾರ ಇಸ್ಪೇಟ್ ಆಡ್ತಾನೋ ಗ್ಯಾಂಬ್ಲಿಂಗ್ ಮಾಡ್ತಾನೋ ಏನ್ ನೆಕ್ಸ್ಟ್ ಮತ್ತೆ ಏನಾರ ಚಟ ಅದಾವ ಅವ ನೋಡ್ತಾನೆ ಅಂಡ್ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ದೇ ಆರ್ ಗೋಯಿಂಗ್ ಟು ಚೆಕ್ ದ ಬ್ಯಾಕ್ ಗ್ರೌಂಡ್ ಏನಾರ ಮರ್ಡರ್ ಗೀಡ್ರ್ ಮಾಡ್ಯಾರೋ ಏನು ಸಾಲಿ ಕಲ್ತಾನೋ ಊರಾಗ ಬರೀ ಜಗಳಾಡ್ತಾರೋ ಓಕೆ ದೀಸ್ ಆರ್ ದ ಪ್ಯಾರಾಮೀಟರ್ಸ್ ಟು ಚೆಕ್ ದ ರೆಪುಟೇಷನ್ ಆಫ್ ಅ ಪರ್ಸನ್ then how you are going to check the reputation of the goodwill aduko parameters bekla yes sir no then what will be the parameters to check the goodwill is that is the first parameter is profit this is the profit this is the parameter to check the value of the goodwill to value the goodwill goodwill and value madbekadre if you want to value the goodwill first you are going to check the profit ಈ ರವಿ ಲಿಮಿಟೆಡ್ ಅಂತ ಕಂಪನಿ ಎಲ್ಲಾರ ಕಡೆ ಎಲ್ಲಾನು ಏ ಬಾರಿ ಲಿಮಿಟೆಡ್ ಬಾರಿ ರವಿ ಲಿಮಿಟೆಡ್ ಅಂದ್ರೆ ಓಕೆ ದೆನ್ ಹೌ ಯು ಆರ್ ಗೋಯಿಂಗ್ ಟು ಟ್ರೀಟ್ ದಟ್ ಆನ್ ದ ಬೇಸಿಸ್ ಆಫ್ ದ ಪ್ರಾಫಿಟ್ ದೇ ಹ್ಯಾವ್ ಅರ್ನ್ಡ್ ಇನ್ ದ ಪ್ರೀವಿಯಸ್ ಇಯರ್ 2010 to 2020 ಎಷ್ಟು ಪ್ರಾಫಿಟ್ ಮಾಡ್ಕೊಂಡು ಹೋಗ್ಯಾರಲ್ಲ ಪ್ರಾಫಿಟ್ ದೊಳಗೆ ಇನ್ಕ್ರೀಸಿಂಗ್ ಹಾಕೋತ ಹೋಗಿರ್ತದೆ ಓಕೆ ಹಿಂಗ್ ಇನ್ಕ್ರೀಸ್ ಹಾಕೋತ ಹೋದ್ರೆ ಏನಾಗ್ತದೆ ಅಫ್ಕೋರ್ಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ಯೆಸ್ ದೇ ಹ್ಯಾವ್ ಇನ್ಕ್ರೀಸ್ ದ ಪ್ರಾಫಿಟ್ ದೆನ್ ಆನ್ ದ ಬೇಸಿಸ್ ಆಫ್ ದ ಪ್ರಾಫಿಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಗುಡ್ ವಿಲ್ ಕರೆಕ್ಟ್ ಫಸ್ಟ್ ಈಗ ಏನು ಒನ್ ರೆಪುಟೇಷನ್ ಒನ್ ಆಫ್ ದ ಮೇಜರ್ ರೆಪುಟೇಷನ್ ಒನ್ ಆಫ್ ದ ಮೇಜರ್ ಓಕೆ ಒನ್ ಆಫ್ ದ ಮೇಜರ್ ಥಿಂಗ್ ಟು ಓಕೆ ವ್ಯಾಲ್ಯೂ ದ ಗುಡ್ ವಿಲ್ ಈಸ್ ದಟ್ ಈಸ್ ದ ಪ್ರಾಫಿಟ್ ದ ನೆಕ್ಸ್ಟ್ ಒನ್ ಈಸ್ ಪ್ರಾಡಕ್ಟ್ಸ್ what type of the products the company okay what type of the product the company manufactures company yav yav type of the product and manufacture maadu
Are you getting one? Then what are the future of that project? Our product is the future in it. Any other the products will move to in many are you use madangi lena anta. Yes or no? Then in products in martyu now check martyu. We are going to check the products also. Products of the company. Next, market share. Okay, if the company is familiar with the worldwide and if the company is having the market capacity and market network full, okay, pura desh da gittandra, of course, yes to wide agirutte, yes to scope increase irutla, as to goodwill of the company increase. Yes or no? As to enakrati, goodwill of the company increase. And next one, relationship. Okay, what is the relationship with the suppliers, relationship with the government, relationship with the customer, and etc. Relationship with the supplier, relationship with the government, relationship with the customer, and the etc. These are also going to determine the goodwill. You vastune in martar, of course, you vastune in akrate goodwill and the reputation, the company reputation martar. Igandre en martinu, if the Ravi company wants to sell his thing, okay, company in madbekant madinu, sell madbekant madin. Avag en akrate innobba company kethan, na yak rokka hechkollena. Avag en akrate, you should tell that we are having the goodwill. How? Show the goodwill. How can we show the goodwill? We are having the okay continuous growth in the profit. Namde enaithe continuous growth in the profit, and we are having the good product line. Whatever we have developed the product line, we are having the good product line, and we are having the research and development team, and we are having the research department who are researching about the new innovative products. Then that is also a plus point for the company. The next one is market share. Whatever the market share we are having is very good. We sold the goods to entire the nation. We are having the market place in the market things in the Karnataka, so Tamil Nadu, Kerala is there, okay, Uttar Pradesh is there, Madhya Pradesh, Gujarat, Delhi, Jammu and Kashmir, Kashmir is in the Kanyakumari, Katak in the ಓಕೆ ಇದ್ರತನನು ಆಫ್ ಕೋರ್ಸ್ ಏನೈತೆ ಕಚ್ಚಿದಿಂದ ಕಟಕ್ ತನನು ಏನೈತೆ ನಮ್ದು ಮಾರ್ಕೆಟ್ ಶೇರ್ ಐತಿ. ವಿ ಆರ್ ವಿ ಸೋಲ್ಡ್ ವಿ ಯೂಸ್ ಟು ಸೆಲ್ ದ ಪ್ರೊಡಕ್ಟ್ಸ್ ಟು ಎಂಟೈರ್ ದ ನೇಷನ್. ವಿ ಆರ್ ಹ್ಯಾವಿಂಗ್ ದ ಗುಡ್ ಮ್ಯಾನೇಜರ್ಸ್ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಇವರಷ್ಟು ಅದರ ದನ್ ದಟ್ ಈಸ್ ಆಲ್ಸೋ ಗುಡ್ ಗುಡ್ ಪೊಸಿಷನ್ ಫಾರ್ ದ ಕಂಪನಿ. ಎಸ್. ನೆಕ್ಸ್ಟ್ ವಿ ಹ್ಯಾವ್ ಮೇಂಟೈನ್ ದ ಗುಡ್ ರಿಲೇಷನ್ಶಿಪ್ ವಿತ್ ದ ಕಸ್ಟಮರ್ ಸಪ್ಲೈಯರ್ಸ್ ಅಂಡ್ ದ ಗೋರ್ಮೆಂಟ್ ಅಂಡ್ ದ ಕಸ್ಟಮರ್ಸ್ ಅಂಡ್ ಎಕ್ಸೆಟ್ರಾ. ಯು ವೆಲ್ ಇಷ್ಟು ಸಾಕ್ಲ ಎಸ್ ಅನ್ನು ಏ ಸರ್ ಮತ್ತೆ ಇವ್ನು ಹೆಂಗ್ ನೋಡ್ತೀರಿ. ಅಫ್ ಕೋರ್ಸ್ ವಿ ಶುಡ್ ಚೆಕ್ ಥ್ರೂ ದ ಅದರ್ ರಿಲೇಟೆಡ್ ಥಿಂಗ್ಸ್ ಜೋಡಿ ಏನ್ ಮಾಡ್ತೀವಿ ಕಂಪೇರ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಟು ಚೆಕ್ ದೀಸ್ ಆಲ್ ದೀಸ್ ಥಿಂಗ್ಸ್ ದೆನ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಪರ್ಚೇಸ್. ಬಟ್ ವಿ ಡೋಂಟ್ ಹ್ಯಾವ್ ಎನಿ ಪ್ಯಾರಾಮೀಟರ್ ಟು ಚೆಕ್ ದ ಪ್ರೊಡಕ್ಟ್ ಲೈನ್. ವಿ ಡೋಂಟ್ ಹ್ಯಾವ್ ಎನಿ ಪ್ಯಾರಾಮೀಟರ್ ಟು ಚೆಕ್ ದ ಮಾರ್ಕೆಟ್ ಶೇರ್. ದೀಸ್ ಮೇ ಚೇಂಜ್ ಯು ಅಷ್ಟು ಚೇಂಜ್ ಆಗೋದ್ಲ ಸರ್ ನೋ ನಿಖರವಾಗಿ ಹೇಳಿಕ್ ಬರಂಗಿಲ್ಲ. ಪರ್ಫೆಕ್ಟ್ ಆಗಿ ವಿ ಕೆನಾಟ್ ಸೇ ದಟ್ ದಿಸ್ ಇಸ್ ವೆರಿ ಗುಡ್. ಓಕೆ ಒನ್ ಪ್ಯಾರಾಮೀಟರ್ ದ ಒನ್ ಪ್ಯಾರಾಮೀಟರ್ ಇಸ್ ದೇರ್ ವಿಚ್ ಎಕ್ಸ್ಪ್ಲೇನ್ಸ್ ದ ಪೊಸಿಷನ್ ದ ವಿಚ್ ಎಕ್ಸ್ಪ್ಲೇನ್ ದ ರೆಪುಟೇಷನ್ ಇಸ್ ವೆರಿ ವೆಲ್ ದಟ್ ಈಸ್ ದ ಪ್ರಾಫಿಟ್. ಗುಡ್ ವಿಲ್ ಅನ್ನ ಕರೆಕ್ಟ್ ಆಗಿ ನಾವು ವ್ಯಾಲ್ಯೂ ಮಾಡಬೇಕಾದ್ರೆ ಯಾವ ಬೇಸಸ್ ಮೇಲೆ ಮಾಡ್ತೀವಿ ನಾವು ದ ಪ್ರಾಫಿಟ್. ಯಾವ ಬೇಸಸ್ ಮೇಲೆ ಮಾಡ್ತಾರೆ ದ ಪ್ರಾಫಿಟ್ correct. Next okay, I will explain you how to calculate the how to value the goodwill. Then ig nanage one question is nanage na helide how to value the goodwill yav yavudr mele okay how annadu gotta first thing helbekagittu that is why we have to value the goodwill. Yavagavaga valuation goodwill maadu. Already you learnt in the partnership account in the PUC. PUC olaga new partnership account ne kalthiri partnership account naga yen kalthiri. In the case of admission we are going to take the goodwill. Admission do yen tagothiri neevu we are going to take the goodwill. What is goodwill? Avadappa navu ishtu tagondivi extra amount namu kodudu indre yavaga in the case of admissions. In the case of admission, okay.
ಇನ್ನೊಂದು ಗುಡ್ ವಿಲ್ ಇಫ್ ಇಟ್ ಈಸ್ ದ ಕಂಪನಿ ಇಫ್ ಇಟ್ ಈಸ್ ದ ಫರ್ಮ್ ಇಫ್ ಇಟ್ ಈಸ್ ದ ಕಂಪನಿ ಇಫ್ ಯು ವಾಂಟ್ ಟು ಸೆಲ್ ದ ಕಂಪನಿ ನೀನು ಕಂಪನಿ ಏನ್ ಮಾಡ್ಬೇಕಂತ ಮಾಡಿ ಸೇಲ್ ಮಾಡ್ಬೇಕಂತ ಮಾಡಿ ಸೇಲ್ ಮಾಡೋದಾಗ ಏನ್ ಮಾಡ್ತೀವಿ ಯು ಆರ್ ಗೋಯಿಂಗ್ ಟು ವ್ಯಾಲ್ಯೂ ದ ಗುಡ್ ವಿಲ್ ಕರೆಕ್ಟ್ ಇಫ್ ಯು ವಾಂಟ್ ಟು ಶೋ ಯುವರ್ ವ್ಯಾಲ್ಯೂವೇಶನ್ ಟು ದ ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ನಿಮ್ಮನ್ನು ವ್ಯಾಲ್ಯೂವೇಶನ್ ಕೊಡ್ಬೇಕಂತ ಮಾಡಿದೀನಿ ದೆನ್ ಯು ಆರ್ ಗೋಯಿಂಗ್ ಟು ಓಕೆ ವ್ಯಾಲ್ಯೂ ದ ಗುಡ್ ವಿಲ್ ಐ ಹೋಪ್ ಆಲ್ ಆಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಥಿಂಗ್ಸ್ ಓಕೆ ಏನೇನ್ ಮಾಡಾತ್ರಿ ನೀವು ಯಾವಾಗ ಯಾವಾಗ ಗುಡ್ ವಿಲ್ ಯೂಸ್ ಮಾಡ್ಕೋತೀರಿ ನೀವು ಯಾವಾಗ ಸೆಲ್ ಮಾಡ್ಬೇಕಂತಿರ್ಲ ಅವಾಗ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಓಕೆ ಅಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಗುಡ್ ವಿಲ್ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದ ಕ್ಲಾಸ್ ವಾಟ್ ಎಕ್ಸಾಕ್ಟ್ಲಿ ದ ಗುಡ್ ವಿಲ್ ಅಂಡ್ ವೈ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಗುಡ್ ವಿಲ್ ಅಂಡ್ ವಾಟ್ ಆರ್ ದ ಪ್ಯಾರಾಮೀಟರ್ಸ್ ವಿ ಟೇಕ್ ಆಸ್ ಅ ಕನ್ಸಿಡರೇಷನ್ ಟು ವ್ಯಾಲ್ಯೂ ದ ಗುಡ್ ವಿಲ್ ಸೀಟ್ ವಸ್ಟ್ರಿಗೂ